ಚೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಸಮಸ್ಯೆಗಳಿದ್ದರೂ ಆಡಳಿತ ಮಂಡಳಿ ಗಮನ ಹರಿಸುತ್ತಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ಪಂಚಾಯಿತಿ ಸಭಾಂಗಣದಲ್ಲಿ ಅಧ್ಯಕ್ಷ ಪಿಟಿ ಮುತ್ತಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಗ್ರಾಮಸಭೆಯಲ್ಲಿ ಸಾರ್ವಜನಿಕರು ಅಸಮಾಧಾನ ಹೊರಹಾಕಿದ್ರು. ಪಂಚಾಯಿತಿ ಅವ್ಯವಸ್ಥೆಗಳ ಕುರಿತು ಲೋಕಾಯುಕ್ತಕ್ಕೆ ದೂರು ನೀಡೋದಾಗಿ ಬಲ್ಲಾರಂಡ ಮಣಿ ಉತ್ತಪ್ಪ ಎಚ್ಚರಿಸಿದ್ರು. ನಿವೇಶನರಹಿತ ಹಿಂದುಳಿದ ವರ್ಗದವರಿಗೆ ನಿವೇಶನ ಕಲ್ಪಿಸಲು ಇದುವರೆಗೂ ಸಾಧ್ಯವಾಗಿಲ್ಲ. ಸರ್ಕಾರಿ ಒತ್ತುವರಿ ಜಾಗವನ್ನು ಮುಟ್ಟುಗೋಲು ಹಾಕಿ ವಸತಿ ರಹಿತರಿಗೆ ನೀಡಬೇಕೆಂದು ಒತ್ತಾಯಿಸಿದ್ರು. ಕಳೆದ ಬಾರಿ ಚೆಟ್ಟಳ್ಳಿಯಲ್ಲಿ ನಡೆದ ಜಿಲ್ಲಾಧಿಕಾರಿಗಳ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಬೇಡಿಕೆಗಳ ಮನವಿ ಪತ್ರವನ್ನು ಸಲ್ಲಿಸಿದ್ದರು. ಆದರೆ ಈವರೆಗೂ ಪಂಚಾಯಿತಿಯಿಂದ ಯಾವುದಾದರೂ ಸಮಸ್ಯೆ ಬಗೆಹರಿಯುತ್ತಾ ಎಂದು ಗ್ರಾಮಸ್ಥರು ಪ್ರಶ್ನಿಸಿದ್ರು. ಚೆಟ್ಟಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರಾತ್ರಿ ಪಾಳಯಕ್ಕೆ ವೈದ್ಯರನ್ನು ನೇಮಿಸಬೇಕು, ಆಂಬ್ಯುಲೆನ್ಸ್ ಒದಗಿಸಬೇಕು, ದಾನಿಗಳು ಪ್ರಯೋಗಶಾಲೆ ನಿರ್ಮಿಸಿಕೊಟ್ಟರು, ಪಂಚಾಯಿತಿಯಿಂದ ಸಿಬ್ಬಂದಿ ನೇಮಿಸಿಲ್ಲ, ಆರೋಗ್ಯ ರಕ್ಷಾ ಸಮಿತಿ ಸಭೆ ಕರೆದು ಸಮಸ್ಯೆ ಬಗೆಹರಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮೊಹಮ್ಮದ್ ರಫೀಕ್ ಒತ್ತಾಯಿಸಿದ್ರು. ಚೆಟ್ಟಳ್ಳಿಯಲ್ಲಿ ಕಸ ವಿಲೇವಾರಿ ಘಟಕ ಸ್ಥಾಪನೆಯಾದರೂ ಉದ್ಘಾಟನೆಗೆ ಶಾಸಕರಿಗಾಗಿ ಕಾಯ್ತಿದ್ದಾರೆ ಅನ್ನೋದು ಚರ್ಚೆಗೆ ಕಾರಣವಾಯಿತು. ಜೆಜೆಎಂ ಯೋಜನೆಯಡಿ ಕಳಪೆ ಕಾಮಗಾರಿ ನಡೆದಿರುವ ಬಗ್ಗೆ ದೂರು ಕೇಳಿಬಂತು. ಶೌಚಾಲಯದ ಅವ್ಯವಸ್ಥೆ, ಕಸ ವಿಲೇವಾರಿ ಸಮಸ್ಯೆ, ಕಾಡಾನೆ ಹಾವಳಿ, ವಿದ್ಯುತ್ ಸಮಸ್ಯೆ, ಚೆಟ್ಟಳ್ಳಿ ಮಡಿಕೇರಿ ಮುಖ್ಯ ರಸ್ತೆ ಬದಿಯ ಅಪಾಯಕಾರಿ ಮರಗಳ ತೆರವು ಸೇರಿದಂತೆ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಗ್ರಾಮಸ್ಥರು ಒತ್ತಾಯಿಸಿದ್ರು. ನೆಲ್ಲಿಯೂದಿಕೇರಿಯ ಕಾವೇರಿ ನದಿಯಿಂದ ಚೆಟ್ಟಳ್ಳಿಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಯಿತು. ಚೆಟ್ಟಳ್ಳಿಯಲ್ಲಿ ಹೆಚ್ಚಿನ ಬೆಲೆಗೆ ಕೋಳಿ ಮಾಂಸ ಮಾರಾಟ ಮಾಡ್ತಿದ್ದು ಕೋಳಿ ಮಳಿಗೆಗೆ ಟೆಂಡರ್ ನೀಡುವ ಬದಲು ಲೈಸೆನ್ಸ್ ನೀಡಿದ್ರೆ ಬೆಲೆ ಕಡಿಮೆಯಾಗಲಿದೆ ಎಂದು ಹಸೇನ್ ಜುಬೇರ್ ಹಾಗೂ ಮೊಹಮ್ಮದ್ ಕುಟ್ಟಿ ಸಲಹೆ ನೀಡಿದ್ರು. ಸಭೆಗೆ ಗೈರು ಹಾಜರಾದ ವಿವಿಧ ಇಲಾಖೆಗಳ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ರು. ಪಂಚಾಯತ್ ಆಡಳಿತ ಮಂಡಳಿ ಪದಾಧಿಕಾರಿಗಳು, ಸದಸ್ಯರು, ವಿವಿಧ ಇಲಾಖೆಗಳ ಅಧಿಕಾರಿಗಳು ಇದ್ದರು. ಅದಕ್ಕೆ ಕಂದಾಯ ಇಲಾಖೆಗೆ ನಾವು ಹೇಳಿದ್ದು ನಮಗೆ ಗೊತ್ತಿರ್ತದೆ, ಯಾವ್ಯಾವ ಸರ ನಂಬರು, ಯಾರ್ಯಾರಿಗೆ ನೀವು ಪಟ್ಟೆ ಮಾಡಿಕೊಟ್ಟಿದ್ದೀರಿ, ಇರುವವರಿಗೆ ಇಲ್ಲದವರಿಗೆಲ್ಲ 5 ಎಕರೆ 10 ಎಕರೆ 25 ಎಕರೆ ಇರುವವರು ಯಾವರು ಸರ್ಕಾರಕ್ಕೆ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿರೋದಿಲ್ಲ. ಏನೋ ಸೇರ್ಕೊಂಡು ಎಲ್ಲ ಸೇರ್ಕೊಂಡು ಸ್ವಲ್ಪ ಮಾತು ಮಾಡ್ಕೊಂಡು ಆಕ್ಯುಪೈ ಮಾಡಿರುವಂಥದ್ದು, ಇಲ್ಲದ್ರೆ ಗಂಡನ ಹೆಸರಿಗೆ ಮಾಡಿರುವಂಥದ್ದು, ಹೆಂಡರ ಹೆಸರಿಗೆ ಮಾಡಿರುವಂಥದ್ದು, ಈ ರೀತಿಯ ಸುಮಾರು ಬಲ ಇದೆ. ಅದನ್ನ ಪತ್ತೆ ಹಚ್ಚಿಬಿಟ್ಟು ಬಡವರಿಗೆ ಕೊಡಿ ಅಂತ ನಾವು ಒತ್ತಾಯ ಮಾಡಿದ್ದೀವಿ.